ಗೆಳೆಯರೆ ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ ಪಡೆಯಿರಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನನಗೆ ನಿಮ್ಮ ಹತ್ರ ಎಲ್ಲ ಮಾತಾಡೋಕ್ಕೆ ಭಾಳ ಖುಷಿಯಾಗುತ್ತೆ ನಾವು ಹಿಂದೆ ನಡೆಸಿದೀ ಕೈಲಾಸಂ ಎಪಿಸೋಡ್ಗಳಿಗೆ ನೀವು ಅವಲೋಕನದ ವೀಕ್ಷಕರು ಭಾಳ ಅದ್ಭುತವಾಗಿ ಪ್ರತಿಕ್ರಿಯೆ ಕೊಡ್ತಾಯಿದ್ದೀರಾ ತುಂಬ ಚೆನ್ನಾಗಿತ್ತು ಹಾಗಾಗಿ ಭಾಳ ಖುಷಿಯಾಗಿ ಇನ್ನೂ ಸ್ವಲ್ಪ ಹುಮ್ಮಸ್ಸು ಜಾಸ್ತಿಯಾಗಿ ನಿಮ್ಮ ಹತ್ರ ಇನ್ನೂ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋಣ ಅಂತ ಬರ್ತಾಯಿದ್ದೀವಿ ನಾವು ಸೊ ಕೈಲಾಸಂ ಥರನೇ ಇನ್ನೊಬ್ಬರು ಕಾಯಿಂದ ಶುರು ಆಗುವಂಥ ಇನ್ನೊಬ್ಬರು ಒಬ್ಬರಿದ್ದಾರೆ ನೀವು ಕೇಳಿರ್ಬೋದು ಅವ್ರ ಹೆಸರು ಕೈಲಾಸಂ ಅವರ ಮದರ್ ಟಂಗು ಕನ್ನಡ ಅಲ್ಲ ಅವರು ತಮಿಳ್ನವರು ಈ ಅಪ್ಪ ಕೂಡ ಒಂಥರ ವಿಶೇಷ ಅಲ್ಲ ಇವ್ರ ಏನು ಗೊತ್ತಾ ಕಸ್ತೂರಿ ಅಂತ ನಾ ಕಸ್ತೂರಿ ಏನು ನಾ ಕಸ್ತೂರಿ ಅಂದರೆ ಅದೇ ಇವತ್ತಿನ ಸ್ಪೆಷಲು ನೀವೆಲ್ಲ ಹಾಸ್ಯ ಸಾಹಿತ್ಯ ಹಾಸ್ಯ ಕಾರ್ಯಕ್ರಮಗಳು ಹಾಸ್ಯ ಅದನ್ನೆಲ್ಲ ಅನುಭವಿಸೋದು ಅದೆಲ್ಲ ನಮಗೆಲ್ಲ ಇದೆ ಯಾವುದಾದ್ರು ಒಂದು ಒಳ್ಳೆ ಹಾಸ್ಯದ ತುಣುಕು ಅಲ್ಲಿ ಇಲ್ಲಿ ನೋಡಿದ್ರೆ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಆದರೆ ಹಾಸ್ಯ ಕೊಡೋದು ಅಂದರೆ ಕ್ರಿಯೇಟ್ ಮಾಡೋದು ಕಷ್ಟನೋ ಸುಲಭನ ನಿಮ್ಗೇನು ಅನಿಸುತ್ತೆ ಇಲ್ಲ ಇಲ್ಲ ನಮ್ಮ ಮನೆಯಲ್ಲೇ ನಮ್ಮ ಚಿಕ್ಕಪ್ಪ ಇದ್ದಾರೆ ನಮ್ಮ ಮಾಮ ಇದ್ದಾರೆ ಹಂಗೆ ಇದ್ದಾರೆ ಅಂತ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಹಾಸ್ಯ ಪ್ರಜ್ಞೆ ಇರುವಂಥ ಮನುಷ್ಯ ಇರ್ತಾನಂತೆ ಒಂದು ಸೈಕಾಲಜಿ ಪ್ರಕಾರ ಅವ್ರು ಯಾರು ಬೇಕಾದ್ರೂ ಇರ್ಬೋದು ತಾತ ಇರ್ಬೋದು ತಂದೆ ಇರ್ಬೋದು ಮಗು ಇರ್ಬೋದು ಇರ್ಬೋದು ಆದರೆ ಅದನ್ನು ಬೆಳೆಯೋದಕ್ಕೆ ಬಿಡದೆ ಮಿಕ್ಕದವರೆಲ್ಲ ಸುಮ್ಮನೆ ಕೂತ್ಕೊಳ್ಳ ಯಾವಾಗ ನೋಡಿದ್ರು ತಲೆರಟೆ ಮಾಡ್ತಾನೆ ಅಥವಾ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹಿಂಗೆ ಹೋಗಿ ತಲೆ ಮೇಲೆ ಒಡೆದು ಸ್ನಬ್ ಮಾಡಿಬಿಡ್ತೀವಂತೆ ಆದ್ದರಿಂದ ಬೆಳೆಯಲ್ಲ ಕೆಲವರು ಅದನ್ನು ಬೆಳೆಸ್ಕೊಂಡು ಸ್ಪ್ರಿಂಗ್ ಥರ ಈ ಹಾಸ್ಯ ಅನ್ನೋದು ಹೇಗೆ ಅಂತಂದರೆ ಸ್ಪ್ರಿಂಗ್ ಇದ್ದಂಗೆ ಸ್ಪ್ರಿಂಗ್ ಇದ್ದಂಗೆ ಕೂತ್ಕೊಂಡ್ರೆ ಹಾಕಿ ಅದು ಮೀರ್ತೀವಿ ಅದು ಒಂದು ಸಲ ಎದ್ರೆ ಜಂಪ್ ಮಾಡತ್ತಲ್ಲ ಅದು ಈ ಸಾಹಿತಿಗಳು ಕಲಾವಿದರು ಇವರೆಲ್ಲ ಹಾಸ್ಯ ಪ್ರಜ್ಞೆ ಇರೋ ಭಾಷಣಕಾರರು ಇವರೆಲ್ಲ ಮಾಡೋದು ಏನಪ್ಪ ಅಂದರೆ ಆ ಸ್ಪ್ರಿಂಗಿಂದ ಹೊರಗೆ ಬಂದು ಹಾಸ್ಯ ಪ್ರಜ್ಞೆ ಬೆಳೆಸ್ಕೊಂಡ್ರು ಅದರೊಳಗೆ ಕನ್ನಡದಲ್ಲಿ ಭಾಳ ಮುಖ್ಯವಾದ ವ್ಯಕ್ತಿ ಅಂದರೆ ಈ ನಾಕಸ್ತೂರಿ ಈ ಹಾಸ್ಯ ಹೇಗಿರಬೇಕು ಯಾರಾದರೂ ಒಂದು ಡೆಫಿನೇಷನ್ ಹೇಳೋಕ್ಕಾಗತ್ತೆ ಹೀಗೆ ಇದು ಹೀಗೆ ಇರಬೇಕು ಅದು ಹಾಗೇ ಇರಬೇಕು ಅನ್ನೋಕ್ಕೆ ಯಾರು ಡೆಫಿನೇಷನ್ ಕೊಡ್ತಾರೆ ಮನುಷ್ಯನ ಭಾವನೆಗಳು ಹೀಗೆ ಇರಬೇಕು ದುಃಖ ಆದಾಗ ನೀವು ಇದೇ ರೀತಿ ಅಳಬೇಕು ನಕ್ಕ ನಗುವಾಗ ನೀವು ಇದೇ ರೀತಿ ನಗಬೇಕು ಅಂತ ಯಾರು ಹೆಂಗೆ ಡಿಫೈನ್ ಮಾಡೋಕ್ಕಾಗತ್ತೆ ಅವರ ನಮ್ಮ ನಮ್ಮ ಖುಷಿ ನಮ್ಮ ನಮ್ಮ ದುಃಖ ನಮ್ಮ ನಮ್ಮ ಫೀಲಿಂಗ್ಸು ನಾವು ಹೆಂಗೆ ಬೇಕಾದ್ರೂ ಮಾಡ್ಕೊಳ್ತೀವಿ ಅನ್ಬೋದು ನಾನು ಹೇಳ್ತಿರೋದು ಎಂಜಾಯ್ ಮಾಡೋದಲ್ಲ ಕೊಡೋರಿಗೆ ಈ ಥರ ಕೊಡ್ತಾರಲ್ಲ ಹಾಸ್ಯ ನೀಡೋರು ನೀಡೋರಿಗೆ ಅದು ಹಾಸ್ಯ ಹೇಗಿರಬೇಕು ನೋಡಿ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಭಾಳ ಚೆನ್ನಾಗಿದೆ ಹ್ಯೂಮರ್ ಈಸ್ ನಾಟ್ ಎ ಜೋಕ್ ಹೇಗಿದೆ ಈ ಸೆಂಟೆನ್ಸು ಹ್ಯೂಮರು ಜೋಕು ಎರಡು ಒಂದೇ ಅಂತ ನಾವು ಸಾಮಾನ್ಯವಾಗಿ ಅಂದ್ಕೊಂಡಿರ್ತೀವಿ ಜೋಕ್ ಅಂದರೆ ಅರ್ಥ ಏನು ಅಂತಾರೆ ತಮಾಷೆ ಗೇಲಿ ಅದು ನಾಟ್ ಸೀರಿಯಸ್ ಬೇಡಪ್ಪ ಅದು ಸುಮ್ಮನೆ ಜೋಕ್ ಮಾಡಬೇಡ ಸುಮ್ಮನೆ ಇದು ಜೋಕ್ ಅಂದರೆ ನಾಟ್ ಟು ಬಿ ಟೇಕನ್ ಸೀರಿಯಸ್ಲಿ ಅಂತ ಬಟ್ ಹ್ಯೂಮರ್ ಈಸ್ ನಾಟ್ ಎ ಜೋಕ್ ಅಂದರೆ ಅರ್ಥ ಹ್ಯೂಮರ್ ಅಂದರೆ ಬರೀ ನಗ್ಸೋದು ಅಷ್ಟೇ ಅಲ್ಲ ಬರೀ ನಗ್ಸೋದು ಅಷ್ಟು ಕಷ್ಟ ಅನ್ನೋದು ತೊಗೊಂಬರುತ್ತೆ ಬಟ್ ಹ್ಯೂಮರ್ ಅಂದರೆ ಬರೀ ನಕ್ಕು ಯಾವುದೋ ಒಬ್ಬ ಹಿಂಗೆ ಹೇಳ್ತಾನೆ ದಾರೀಲಿ ದಾರೀಲಿ ಇದ್ದ ಒಬ್ಬ ಬಾಳೆಹಣ್ಣು ಸಿಪ್ಪೆ ಜಾರಿ ಕೆಳಗೆ ಬಿದ್ದ ಆ ಹಾ ಹಾ ನಕ್ಕು ಮುಗಿದಾಯ್ತು ಅದು ಜೋಕು ಈ ಸರ್ಕಸ್ ಕಂಪ್ನಿಯಲ್ಲಿ ಬಫೂನ್ಗಳು ಅದು ಇದೆಲ್ಲ ಹಾಕ್ಕೊಂಡು ಬಾಡಿ ಲ್ಯಾಂಗ್ವೇಜ್ನಲ್ಲಿ ಬಟ್ ಹ್ಯೂಮರ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಅದರೊಳಗೆ ಹೃದಯ ಮತ್ತು ಈ ಮನುಷ್ಯನಿಗೆ ಹೇಳ್ತಾರಲ್ಲ ಎರಡು ಸೈಡ್ ಆಫ್ ದಿ ಬ್ರೈನು ಲೆಫ್ಟ್ ಬ್ರೈನು ರೈಟ್ ಬ್ರೈನು ಈ ರೈಟ್ ಬ್ರೈನು ಕ್ರಿಯೇಟಿವಿಟಿ ಹೊಸ ರೀತಿ ಯೋಚನೆ ಮಾಡೋದು ಇದು ಹ್ಯೂಮರ್ ಹ್ಯೂಮರ್ ಈಸ್ ನಾಟ್ ಎ ಜೋಕ್ ಅಂದರೆ ಇದು ಒಂದು ಅರ್ಥ ಇನ್ನೊಂದು ಇವಾಗ ಯಾರ್ಯಾರೊಬ್ಬರು ಕೇಳಿದ್ರೆ ಏನಪ್ಪ ಎಸ್ ಎಸ್ ಎಲ್ ಸಿ ಪಾಸ್ ಆಯಿತು ನೆಕ್ಸ್ಟ್ ನೀನು ಏನು ಮಾಡಬೇಕು ಅಂತಿದ್ಯಾ ನಾನೊಬ್ಬ ದೊಡ್ಡ ಡಾಕ್ಟ್ರ್ ಆಗಬೇಕು ಅಂತೀನಿ ಹಾಂ ನೀನಾ ಸುಮ್ಮನೆ ಇಟ್ ಈಸ್ ನಾಟ್ ಎ ಜೋಕ್ ಅಂತಾರೆ ಅಲ್ಲೆಲ್ಲಿ ಬಂತು ಜೋಕು ನಾನು ಡಾಕ್ಟ್ರ್ ಆಗಬೇಕು ಅಂತಿರೋದು ಜೋಕ್ ಅಲ್ವಲ್ಲ ಅಂದರೆ ಇಟ್ ಈಸ್ ನಾಟ್ ಈಸಿ ಅದು ಲಾಫ್ ಮಾಡೋವಂಥ ನಗುವಂಥ ವಿಷಯ ಅಲ್ಲ ಅದಕ್ಕೆ ಏನೋ ಒಂದು ಬೇರೆ ದಾರಿನೇ ಇದೆ ಬೇರೆ ಒಂದು ಶ್ರಮ ಹಾಕಬೇಕು ಅನ್ನೋದು ಅರ್ಥ ಎರಡನೇದು ಹ್ಯೂಮರ್ ಈಸ್ ನಾಟ್ ಎ ಜೋಕ್ ಅಂದರೆ ಸುಮ್ಮನೆ ನಗ್ಸೋದಲ್ಲ ನಗ್ಸೋದು ಭಾಳ ಕಷ್ಟ ಅಂಥ ಕೆಲವು ನಮ್ಮ ಕನ್ನಡದ ನಮ್ಮ ಭಾಗ್ಯ ಏನಪ್ಪ ಅಂದರೆ ನಮ್ಮಲ್ಲಿ ಹೇರಳವಾಗಿ ನಮ್ಮಲ್ಲಿ ಅಂಥ ಸಾಹಿತಿಗಳು ವಾಗ್ಮಿಗಳು ಸಿಕ್ಕಿದ್ದಾರೆ ಓ ಏನೋ ಯಾವುದೋ ನನಗೇ ಗೊತ್ತಿಲ್ಲ ಯಾವುದೋ ಒಂದು ಪದ ಉಪಯೋಗಿಸ್ಬಿಟ್ಟೆ ನಾನು ಯಾವುದು ಗೊತ್ತಾ ಹೇರಳ ಅಂತ ಇವತ್ತು ನಾವು ತೊಗೊಂಡಿರೋವಂಥ ಸಾಹಿತಿ ಇವರು ಹೇರಳಕ್ಕೆ ಕೊಟ್ಟಿರೋಂಥವರು ಎಲ್ಲಿಂದ ಗೊತ್ತಾ ಕೇರಳದಿಂದ ಬಂದಿರೋರು ಕೇರಳದಿಂದ ಬಂದು ಹೇರಳವಾದ ಸಾಹಿತ್ಯನ ಮುಂದೆ ಹಂಚಿದ್ದಾರೆ ಇವ್ರನ್ನ ಇವಾಗ ನೋಡೋಣ ಸೊ ಹಾಸ್ಯ ಹೇಗಿರಬೇಕು ಅನ್ನೋದಕ್ಕೆ ಮೊದಲನೇ ಪಟ್ಟಿ ಯಾವುದಪ್ಪ ಅಂತಂದರೆ ಹ್ಯೂಮರ್ ಈಸ್ ನಾಟ್ ಎ ಜಾಕ್ ಅಂತ ನಾಲ್ಕಸ್ತೂರಿ ಹೇಳ್ತಾರೆ ಉಪನಿಷತ್ ನೀವೆಲ್ಲ ಈಶಾ ಈಶಾವಾಸ್ಯೋಪನಿಷತ್ ಅಂತ ಅದರೊಳಗೆ ಏನು ಹೇಳ್ತಾರೆ ಅಂದರೆ ಈಶಾವಾಸ್ಯಮಿಧ ಸರ್ವಂ ಇಡೀ ಜಗತ್ತೆಲ್ಲ ಆ ದೇವರ ಒಳಗಡೆ ಸೇರಿದೆ ನಾಲ್ಕಸ್ತೂರು ಏನು ಹೇಳ್ತಾರೆ ಗೊತ್ತಾ ಈಶಾವಾಸ್ಯ ಮಿದಂ ಹಾಸ್ಯಂ ಇದಂಗಿದೆ ಹೊಸ ಪದ ಈ ಹಾಸ್ಯ ಅನ್ನೋದು ದೇವರಲ್ಲಿ ಅದಕ್ಕೆ ದೇವರನ್ನ ನೋಡ್ತಾ ಯಾವಾಗ ನೋಡಿದ್ರು ಇರ್ತಾನೆ ಕೆಲವರು ದೇವರುಗಳು ಮುಗುಳ್ ನಗ್ತಾ ಇರೋದೋ ಇಲ್ವೋ ಅಂತ ನಮ್ಗೆ ಗೊತ್ತಾಗಲ್ಲ ಆಮದು ಬೇರೆ ಸೊ ಒಟ್ಟಿನಲ್ಲಿ ಈಶಾವಾಸ್ಯ ಮಿದಂ ಹಾಸ್ಯಂ ಇಡೀ ಪ್ರಪಂಚ ದೇವರ ಹತ್ರ ಇರತ್ತೋ ಅನ್ನೋದು ಹಾಸ್ಯ ಹಾಗಾಗಿ ನಾವು ಹಾಸ್ಯಗಾರ ಯಾರು ಮಾಡಬೇಕಾದ್ರೆ ಹುಷಾರಾಗಿ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಅಂತ ಎರಡನೇದು ಇದಕ್ಕೆಲ್ಲ ಪೀಟಿಗೆ ನಾಲ್ಕಷ್ಟು ಯಾವ ಥರ ಮಾಡಿದ್ರು ಬೀಚಿ ಗೊತ್ತು ನಿಮಗೆ ಅದ್ಭುತ ಅದ್ಭುತ ಹಾಸ್ಯ ಪ್ರಜ್ಞೆ ಇರುವಂಥ ಹಾಸ್ಯ ಸಾಹಿತಿ ಅವರಿಗೆ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು ಏನಂದರೆ ಜೀವನದಲ್ಲಿ ಹಾಸ್ಯಕ್ಕೆ ಯಾವ ಸ್ಥಾನ ಹೇಳೋಕ್ಕಾಗತ್ತಾ ಎಷ್ಟು ಅಂತ ಅಂದಾಗ ಏ ಸಾಯ್ತಾ ಸಾಯ್ತಾಯ್ತು ನೀನು ಬೇರೆ ಬಂದು ಜೋಕ್ ಮಾಡಬೇಡ ಅಂತಿಂಗೆ ಅಂತೀವಿ ಅಂದರೆ ಆವಾಗ ಹಾಸ್ಯಕ್ಕೆ ಆ ಸ್ಥಾನ ಇಲ್ಲ ಅಂದಂಗೆ ಆಯಿತು ಆದರೆ ಜೀವನದಲ್ಲಿ ಹಾಸ್ಯ ಇಲ್ಲದೆ ಬದುಕೋಕ್ಕಾಗತ್ತಾ ನಾವು ಆಗತ್ತಾ ಅಂದರೆ ಬೀಚಿ ಉತ್ತರ ಹೇಳ್ತಾರೆ ಜೀವನದಲ್ಲಿ ಹಾಸ್ಯಕ್ಕೆ ಯಾವ ಸ್ಥಾನ ಅಂದರೆ ಮುಖದಲ್ಲಿ ಮೂಗಿಗೆ ಯಾವ ಸ್ಥಾನ ಅಂತ ಇಮ್ಯಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಮುಖ ಆ ಮುಖದಲ್ಲಿ ನಮ್ಗೆ ಎಷ್ಟು ಇಂಚೋ ಇರುತ್ತೆ ಈ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಇರೋರೆಲ್ಲ ಮುಖದ ಫೇಸ್ ರೀಡಿಂಗ್ನಲ್ಲಿ ಇರೋರೆಲ್ಲ ಹೇಳ್ತಾರೆ ಇಷ್ಟು ಇಂಚ್ ಇರಬೇಕು ಇಷ್ಟು ಇದ್ದರೆ ಈ ಥರ ಸ್ವಭಾವ ಅದಕ್ಕಿಂತ ಕಡಿಮೆ ಇತ್ತು ಈ ಥರ ಅಂತ ಹಿಂಗೆ ಹೇಳ್ತಾರೆ ಆದರೆ ಹಾಸ್ಯಕ್ಕೆ ಹೋಲಿಸಿದಾಗ ಮುಖದಲ್ಲಿ ಎಷ್ಟು ಮೂಗು ಯಾವ ಶೇಪ್ನಲ್ಲಿರುತ್ತೋ ಅದರ ಮೇಲೆ ಅವನ ಲಕ್ಷಣ ಇರುತ್ತೆ ಹೇಗೆ ಅಂದರೆ ಮುಖದಲ್ಲಿ ತುಂಬ ಉದ್ದಕ್ಕಿದ್ಬಿಟ್ರೆ ಅಥವಾ ತುಂಬ ಇಷ್ಟು ದಪ್ಪ ಇದ್ದುಬಿಟ್ರೆ ಚೆನ್ನಾಗಿರಲ್ಲ ತುಂಬ ಚಿಕ್ಕದಾಗಿ ಇಷ್ಟೇ ಇಷ್ಟಿದ್ರೆ ಆ ಮುಖವೂ ಸುಂದರವಾಗಿರಲ್ಲ ಮುಖಕ್ಕೆ ಲಕ್ಷಣವಾಗಿ ಕಣ್ಣು ಬಾಯಿ ಹೆಂಗಿರುವಾಗ ಮೂಗು ಕೂಡ ಲಕ್ಷಣವಾಗಿ ಇರಬೇಕು ಅಂದರೆ ಈ ಮೂಗು ಏನು ಮೂಗು ನೋಡಿ ಭಾಳ ಆಶ್ಚರ್ಯ ಏನಪ್ಪ ಅಂದರೆ ಇದು ಮೇಲ್ಗಡೆ ಪೋರ್ಷನ್ ಆಫ್ ದಿ ಮುಖ ಕೆಳಗಡೆ ಪೋರ್ಷನ್ ಆಫ್ ದಿ ಮುಖ ಇದೆರಡನ್ನೂ ಬ್ಯಾಲೆನ್ಸ್ ಮಾಡೋವಂಥದ್ದು ಲಿಂಕ್ ಬ್ರಿಡ್ಜ್ ಇದ್ದಂಗೆ ಇದು ಹಾಸ್ಯ ಜೀವನದಲ್ಲಿ ನಮ್ಮನ್ನು ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋ ಹಾಗೆ ಮುಖದಲ್ಲಿ ಮೂಗಿದ್ದಾಗಿರಬೇಕು ಅಂತ ಬೀಚಿ ಹೇಳ್ತಾರೆ ಆಮೇಲೆ ರಾಶಿ ಅಂತ ನಿಮ್ಗೆ ಗೊತ್ತು ಕೊರವಂಜಿ ನಡೆಸ್ದವ್ರು ಅವರು ಕೊರವಂಜಿ ಅದ್ಭುತ ಹಾಸ್ಯ ಪ್ರಜ್ಞೆ ಇರುವಂಥ ಡಾಕ್ಟರ್ ಎಂ ಶಿವರಾಮ್ ಡಾಕ್ಟರ್ ಎಂ ಶಿವರಾಮ್ ಅವರು ಹೇಳ್ತಾರೆ ಹಾಸ್ಯ ಹೇಗಿರಬೇಕು ಅಂದರೆ ಹ್ಯೂಮರ್ ಶುಡ್ ಹಿಟ್ ಬಟ್ ಇಟ್ ಶುಡ್ ನಾಟ್ ಹರ್ಟ್ ಹೆಂಗಿದೆ ಹೊಡಿಬೇಕು ಆದರೆ ನೋವಾಗಬಾರ್ದು ಈ ಥರ ಇರಬೇಕು ಹಾಸ್ಯ ಇನ್ನು ನಮ್ಮ ಮಾಸ್ಟರ್ ಹಿರಣ್ಯ ಏನೋರು ಹಾಸ್ಯ ಅಂದರೆ ಹೇಗೆ ಜೀವನದಲ್ಲಿ ಹಾಸ್ಯದಿಂದ ಏನು ಪ್ರಯೋಜನ ಅಂತಾರೆ ಅದಕ್ಕೆ ಅವ್ರು ಹೇಳೋದೇನು ಗೊತ್ತಾ ಅದ್ಭುತ ಹಾಸ್ಯ ಪ್ರಜ್ಞೆ ಇರೋರು ಮಾಸ್ಟರ್ ಹಿರಣ್ಯನವರು ಹಾಸ್ಯದಿಂದ ಏನು ಪ್ರಯೋಜನ ಇಲ್ವಾ ಅಯ್ಯೋ ಪ್ರಯೋಜನ ಇಲ್ವಾ ಹೆಂಗೆ ನೋಡಿ ಹಾಸ್ಯ ಹೇಗೆ ಅಂದರೆ ಈಗ ನಮಗೆ ತಲೆನೋವು ಬಂದಿರುತ್ತೆ ಈ ತಲೆನೋವು ಅನ್ನೋದು ನಮ್ಮ ಜೀವನದಲ್ಲಿ ಗೋಳಾಟ ಸಮಸ್ಯೆ ದುಃಖ ಸಂಕಟ ಇದೆಲ್ಲ ನಮಗೆ ಈ ತಲೆನೋವು ಇದ್ದಂಗೆ ಹಾಸ್ಯ ಅಂದರೆ ಹೇಗೆ ಅಂದರೆ ಅದು ಅಮೃತಾಂಜನ ಇದ್ದಂಗೆ ನೀವು ತಲೆನೋವು ಬಂದಾಗ ನೀವು ಗಮನಿಸಿ ತಲೆನೋವು ಬಂದಾಗ ನಾವು ಅಮೃತಾಂಜನ ಡಬ್ಬಿ ತೊಗೊಂಡು ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಗೆಲ್ಲ ಹಾಕ್ಕೊಳ್ತೀವಿ ಅವಾಗ ಏನಾಗತ್ತೆ ಮುಖ ಮೂತಿ ಎಲ್ಲ ಉರಿ ಆಗ್ಬಿಡ್ತು ಕಣ್ಣೆಲ್ಲ ಉರಿಯಾಗಿ ಇವೆಲ್ಲ ಬೆವರು ಬರೋ ಥರ ಆಗಿ ಉರಿ ಆಗತ್ತೆ ಆವಾಗ ನಮ್ಮ ಗಮನ ಎಲ್ಲ ಉರಿ ಮೇಲೆ ಹೋಗುತ್ತೆ ಹೊರತು ತಲೆನೋವು ಮೇಲೆ ಹೋಗೋಲ್ಲ ಹಾಸ್ಯ ಮಾಡೋದು ಅದೇ ಅದೇ ಕ್ರಿಯೆ ಅಂತ ನಮ್ಮ ಮಾಸ್ಟರ್ ಹೇಳಣ್ಣ ಹಾಸ್ಯ ಮಾಡಿದಾಗ ನಮ್ಮೆಲ್ಲ ಗೋಳಾಟನ ಅದ್ರ ಕಡೆ ಗಮನ ಹಾಸ್ಯದ ಕಡೆ ಹೋಗುತ್ತೆ ನಮ್ಮ ಗೋಳಾಟ ಎಲ್ಲ ಮರ್ತೋಗ್ತೀವಿ ಸೊ ಆದ್ದರಿಂದ ಹಾಸ್ಯ ಇದನ್ನೆಲ್ಲ ಗಮ ಏನೋ ಅದ್ಭುತವಾಗಿ ಹೇಳಬೇಕು ಅಂದರೆ ಬೇಂದ್ರೆ ಬೇಂದ್ರೆ ಹಾಸ್ಯ ಹೇಗಿರಬೇಕು ಅನ್ನೋದಕ್ಕೆ ಒಂದು ಜನಪದ ಶೈಲಿನಲ್ಲಿ ಪದ್ಯನ ಬರೆದು ನಗಿ ಹಿಂದೆ ಹೊಗಿ ಬ್ಯಾಡ ಹೊಗಿ ಅಂದರೆ ಹೊಗೆ ನಗಿ ಹಿಂದೆ ಹೊಗೆ ಬ್ಯಾಡ ಹೊಗೆ ಹಿಂದೆ ಧಗಿ ಬ್ಯಾಡ ಧಗೆ ಬಾಳಿಗೆ ಎರಡು ಬಗಿ ಬೇಡ ಬಾಳಿಗೆ ಎರಡು ಬಗಿ ನನ್ನ ಗೆಣೆಯ ಬ್ಯಾಸರಿಕೆ ಬೇಡವೋ ನಗುವಾಗ ಇದು ಫಾರ್ಮುಲಾ ಇವತ್ತೆಲ್ಲ ಹಾಸ್ಯ ಅಂತಂದರೆ ಇನ್ನೊಬ್ಬರನ್ನ ಆಡ್ಕೊಂಡು ನಗೋದು ಅವರನ್ನು ನೋಡ್ಕೊಂಡು ನಗೋದು ಈ ಥರನೇ ಆಗಿದೆಯಲ್ಲ ಇಟ್ ಈಸ್ ವೆರಿ ಈಸಿ ಟು ಲಾಫ್ ಅಟ್ ಅದರ್ಸ್ ಇಟ್ ಈಸ್ ಸ್ಲೈಟ್ಲಿ ಡಿಫಿಕಲ್ಟ್ ಟು ಲಾಫ್ ವಿತ್ ಅದರ್ಸ್ ಬಟ್ ಇಟ್ ಈಸ್ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಲಾಫ್ ಅಟ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ನಮ್ಮನ್ನು ನಾವೇ ನೋಡಿಕೊಂಡು ಬೇರೆಯವ್ರ ಜೊತೇನಲ್ಲಿ ನಗ್ತೀವಲ್ಲ ಅದು ಅದ್ಭುತ ಹಾಸ್ಯ ಇಂಥ ಎಲ್ಲ ನಾನು ಏನು ಹೇಳಿದೆ ಅದನ್ನೆಲ್ಲ ಮೈಗೂಡಿಸ್ಕೊಂಡು ರಾಶಿ ರಾಶಿ ಸಾಹಿತ್ಯ ಕೊಟ್ಟವರು ನಮ್ಮ ಕಸ್ತೂರಿ ಇವ್ರದ್ದು ಒಂದು ಸ್ವಲ್ಪ ಚರಿತ್ರೆ ಎಲ್ಲ ನೋಡಬೇಡ ನಿಮ್ಮ ಮುಂದೆ ಹಿಂಗೆ ತಂದಿದ್ದೀನಿ ಇವ್ರು ನೋಡಿ ಆಶ್ಚರ್ಯ ನಾಲ್ಕಸ್ತೂರಿ ಇದ್ದಾರಲ್ಲ ಇವರು ಹುಟ್ಟಿದ ತಾರೀಕು ತೀರ್ಕೊಂಡ ತಾರೀಕು ಹುಟ್ಟಿದ ಇಸುವಿ ಮತ್ತು ತೀರ್ಕೊಂಡ ಇಸುವಿ ಇದು ನಾಲ್ಕು ಒಂಥರ ವಿಶೇಷ ಹೆಂಗೆ ಅಂದರೆ ಅವರೇ ಒಂದು ಕಡೆ ಒಂದು ಆಟೋಬಯೋಗ್ರಫಿ ಇದೆ ಅವ್ರದ್ದು ದೇವನೊಲಿದ ಜೀವ ಅಥವಾ ಲವಿಂಗ್ ಗಾಡ್ ಅಂತ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ ಅದರಲ್ಲಿ ಅವ್ರು ಹೇಳ್ತಾರೆ ನಾನು ಹುಟ್ಟಿದ ದಿನ ಅದು ಇಡೀ ಪ್ರಪಂಚ ಎಲ್ಲ ಸಂಭ್ರಮ ಪಡ್ತಾರೆ ನಾನು ಹುಟ್ಟಿದ ದಿನ ಇವರೆಲ್ಲೋ ಕೇರಳದಲ್ಲಿ ಯಾವುದೋ ಎರ್ನಾಕುಲಂ ಡಿಸ್ಟ್ರಿಕ್ನಲ್ಲಿ ತ್ರಿಪಣಿತುರ ಅನ್ನೋ ಹಳ್ಳಿನಲ್ಲಿ ಹುಟ್ಟಿದ ನಾಕಸ್ತೂರಿ ಇವರು ಹುಟ್ಟಿದ ದಿನನ ಪ್ರಪಂಚ ಎಲ್ಲ ಸಂಭ್ರಮ ಪಡತ್ತ ಹೇಗೆ ಅಂತ ಕೇಳಿದ್ರೆ ಹೇಳ್ತಾರೆ ನಾನು ಹುಟ್ಟಿದ ತಾರೀಕು ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಕ್ರಿಸ್ಮಸ್ ಡೇ ಇಡೀ ಪ್ರಪಂಚ ಎಲ್ಲ ಸೆಲೆಬ್ರೇಟ್ ಮಾಡಲ್ವಾ ನೋಡಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇದು ವಿಶೇಷ ಅವ್ರದ್ದು ಎರಡನೇದು ಇನ್ನು ತೀರ್ಕೊಂಡ ದಿನ ಹುಟ್ಟಿದ ದಿನ ಪ್ರಪಂಚ ಎಲ್ಲ ಸೆಲೆಬ್ರೇಟ್ ಮಾಡಿದ್ರೆ ಅವರು ತೀರ್ಕೊಂಡಿದ್ದ ದಿನ ನಮ್ಮ ದೇಶಕ್ಕೆ ನಮ್ಮ ಭಾರತಕ್ಕೆ ಮ ಬಹಳ ಮುಖ್ಯವಾದ ದಿನ ಯಾವುದು ಅಂದರೆ ಫೋರ್ಟೀಂತ್ ಆಗಸ್ಟ್ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಹದಿನಾಲ್ಕನೇ ತಾರೀಕು ಮಿಡ್ ನೈಟ್ ತಾನೆ ಸೊ ಹಾಗಾಗಿ ಹದಿನಾಲ್ಕನೇ ತಾರೀಕು ಹುಟ್ಟಿದ ರೀತಿಯಲ್ಲೂ ತಾರೀಖಿನಲ್ಲಿ ತೀರ್ಕೊಂಡಿದ್ದ ತಾರೀಕಿನಲ್ಲಿ ಒಂದು ವಿಶೇಷ ಇನ್ನು ಹುಟ್ಟಿದ ಇಸುವಿ ಕೂಡ ಭಾಳ ಅವ್ರದ್ದು ನೋಡಿ ಹೆಂಗಿದೆ ಭಾಳ ಚೆನ್ನಾಗಿ ಕನ್ನಡಕ್ಕಿಂತ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಭಾಳ ತಾಳ ಚೆನ್ನಾಗಿರುತ್ತೆ ಇವರು ಹುಟ್ಟಿದ ಇಸುವಿ ಏಯ್ಟೀನ್ ನೈಂಟಿ ಸೆವೆನ್ ತೀರ್ಕೊಂಡಿದ್ದ ಇಸುವಿ ನೈನ್ಟೀನ್ ಏಯ್ಟಿ ಸೆವೆನ್ ಹೆಂಗಿದೆ ಇದು ವಿಶೇಷ ಕೆಲವರು ಕೆಲವರು ಹುಟ್ಟುವಾಗಲೇ ಆ ಥರ ಏನೋ ವಿಶೇಷವಾಗಿ ಕೆಲವರು ನಾವು ಹುಷಾರಾಗಿ ಇಟ್ಕೊಂಡು ಏನೋ ಒಂದು ಮೆಸೇಜ್ ಕೊಟ್ಬಿಟ್ಟು ಬರ್ತಾರೆ ಇವರು ಇನ್ನೊಂದು ರೀತಿ ಮೆಸೇಜ್ ಕೊಟ್ಟರು ಇದು ಆಯಿತಾ ಇನ್ನು ಹುಟ್ಟಿದ ಬಾಡಿನಲ್ಲಿ ಇವ್ರ ಮನೆಯಲ್ಲಿ ಇವರ ಅಜ್ಜಿ ಭಾಳ ಯಜಮಾನಿ ಹಿಂದಿನ ಕಾಲದಲ್ಲೆಲ್ಲ ಭಾಳ ಅಜ್ಜಿಗಳು ಭಾಳ ಇದ್ದರು ಅವರೇ ಮನೆ ಯಜಮಾನಿಯಾಗಿರ್ತಾಯಿರು ಆಮೇಲೆ ತಾಯಿನೋ ಇನ್ಯಾರೋ ಆಗಿರ್ಬೋದು ಅದ್ರೊಳಗು ಕೇರಳ ಕೇರಳದಲ್ಲಿ ಹುಟ್ಟಿದ್ರು ಸೊ ಕೇರಳದಲ್ಲಿ ಅಜ್ಜಿ ಆ ಮನೆ ಭಾಳ ದೊಡ್ಡ ಯಜಮಾನಿ ಅಂತೆ ಮನೆಯನ್ನೆಲ್ಲ ಅವಳೇ ಮ್ಯಾನೇಜ್ ಮಾಡ್ತಾ ಮಾಡ್ತಾಯಿರ್ಲು ಎಲ್ಲ ತೀರ್ಮಾನ ಎಲ್ಲ ಅವಳೇ ತಗೊಳ್ತಾಯಿದ್ದು ಈ ಮಗು ಹುಟ್ಟಿದೆ ಈ ಮಗು ಹಿಂಗೆ ವಿಚಿತ್ರ ಅಂದರೆ ನಮಗೆ ಒಂದು ಪುರಾಣದಲ್ಲಿ ಚರಿತ್ರೆಯಲ್ಲಿ ಒಂದು ಕತೆ ಬರ್ತದೆ ಗೊತ್ತಾ ಈ ಚಂದ್ರಹಾಸ ಅಂತ ಅವನಿಗೆ ಎಕ್ಸ್ಟ್ರಾ ಬೆರಳು ಇವರಿಗೆ ಎಲ್ಲ ಕೈ ಕಾಲು ಎಲ್ಲದರಲ್ಲೂ ಎರಡೆರಡು ಆರಾರು ಆರಾರು ಬೆರಳುಗಳಂತೆ ಇವರಿಗೆ ಆರಾರು ಬೆರಳುಗಳು ಇವಾಗ ಏನಾದ್ರು ಹುಟ್ಟಿದ್ದಿದ್ರೆ ಇವಾಗ ಮೊಬೈಲ್ ಎಲ್ಲ ಕೈನಲ್ಲೂ ಮೊಬೈಲ್ ಆಪರೇಟ್ ಮಾಡಿಬಿಡ್ತಿದ್ರು ಅವನು ಸೊ ಆರಾರು ಬೆರಳುಗಳು ಮಗು ಹುಟ್ಟಿದೆ ಆರು ಬೆರಳು ಆವಾಗ ಅವ್ರ ಅಜ್ಜಿ ನೋಡಿದ್ರಂತೆ ಇನ್ನು ಚಿಕ್ಕ ಮಗು ಮೊದಲೇ ಎರಡೂವರೆ ಕೆ ಜಿ ಮಗು ಆ ಬೆರಳು ಈ ಕಿರು ಬೆರಳು ಎಷ್ಟಿರುತ್ತೆ ಕಿರು ಬೆರಳಲ್ಲಿ ಇಷ್ಟೇ ಇಷ್ಟು ಅಟ್ಯಾಚ್ಡ್ ಥರ ಇತ್ತಂತೆ ಈ ಅಜ್ಜಿ ಏನು ಮಾಡಿದ್ರು ಎಳೆ ಮಾಂಸ ಎಳೆ ಇನ್ನೂ ಮೂಳೆ ಗೀಳೆ ಸ್ಟ್ರಾಂಗ್ ಆಗಿಲ್ಲ ಅಂದ್ಕೊಂಡು ಕತ್ರಿ ತೊಗೊಂಡು ಈ ಎಕ್ಸ್ಟ್ರಾ ಬೆರಳುಗಳನ್ನೆಲ್ಲ ಕಟ್ ಮಾಡಿಬಿಟ್ರಂತೆ ಯಾಕೆ ಅಂದರೆ ಯಾರೋ ಹೇಳಿದ್ರಂತೆ ಶಾಸ್ತ್ರದ ಪ್ರಕಾರ ನೋಡಿ ಜ್ಯೋತಿಷ್ಯದ ಪ್ರಕಾರ ಈ ಎಕ್ಸ್ಟ್ರಾ ಬೆರಳುಗಳಿದ್ರೆ ಭಾಳ ಡೇಂಜರು ಮಗುಗೆ ಅಲ್ಪಾಯುಷ್ಯ ಆಗುತ್ತೆ ಅಂತನೋ ಕಾಯಿಲೆ ಬರುತ್ತೆ ಅಂತನೋ ಒಟ್ಟಿನಲ್ಲಿ ಅಯ್ಯೋ ಹೌದಾ ಅಂತ ನಂಬಿಕೆನೋ ಮೂಢೆ ನಂಬಿಕೆನೋ ಏನೋ ಮಾಡಿಕೊಂಡು ಈ ಎಕ್ಸ್ಟ್ರಾ ಬೆರಳುಗಳು ಕತ್ರಿ ತೊಗೊಂಡು ದೊಡ್ಡದು ಈ ಇದಿರತ್ತಲ್ಲ ದೊಡ್ಡ ಕತ್ರಿ ನಮ್ಮ ಟೈಲರ್ಗಳ ಕತ್ತರಿಸೋದು ಬಟ್ಟೆ ಕತ್ತರಿಸೋದು ಅದರಲ್ಲಿ ತೊಗೊಂಡು ಬೆರಳು ಕಟ್ ಮಾಡಿಬಿಟ್ರೆ ಆ ಮಗು ಮೊದಲೇ ಅಳ್ತಾಯಿತ್ತು ಸ್ವಲ್ಪ ಎಕ್ಸ್ಟ್ರಾ ಅಳ್ತಿ ಹತ್ತಿರ್ಬೋದು ಕಟ್ಟಿಸ್ಬಿಟ್ಟು ಆಮೇಲೆ ಏನು ಗೊತ್ತಾಗದೇ ಇರೋಂಗೆ ಆಗೋಯ್ತು ಇದು ಕತೆ ಕಸ್ತೂರಿ ಇದಕ್ಕೆ ಎಷ್ಟು ತಮಾಷೆ ಹೇಳ್ತಾರೆ ಗೊತ್ತಾ ಸಾಮಾನ್ಯವಾಗಿ ಎಲ್ರೂ ಮಗು ಹುಟ್ಟಲಿಲ್ಲ ಅಂತ ಆಗಿ ಹುಟ್ಟುತ್ತಾರೆ ನಾನು ಹುಟ್ಟಿದ ಮೇಲೆ ಸೀಸರಿಯನ್ ಆಯಿತು ನನಗೆ ಅಂತ ಹುಟ್ಟಿದ ಮೇಲೆ ಸೀಸರಿಯನ್ ಕತ್ತು ಇದು ವಿಶೇಷ ವ್ಯಕ್ತಿ ಇವರು ಹುಟ್ಟಿದ ರೀತಿಯಲ್ಲೇ ಇದಾದ ಮೇಲೆ ಬೆಳೆದರು ಎಂಟೈರ್ ಕಸ್ತೂರಿಯ ಇಡೀ ಜೀವನ ಎಲ್ಲ ಎಂಟೈರ್ ನಮ್ಮ ದೇಶದ ಸೌತ್ ಇಂಡಿಯಾ ಕವರ್ ಹೇಗೆ ಅಂದರೆ ಇವರು ಬೇಸಿಕಲಿ ಅವರು ತಮಿಳ್ನಾಡು ಆಯಿತಾ ಎರಡನೇದು ಇವರು ಬೆ ಹುಟ್ಟಿದ್ದು ಬೆಳೆದಿದ್ದು ಎಜುಕೇಷನ್ನು ಅದೆಲ್ಲ ಕೇರಳದಲ್ಲಿ ಆಮೇಲೆ ಅವರು ನೌಕರಿ ಮಾಡಿದ್ದು ಸರ್ವಿಸ್ ಸರ್ವೀಸೆಲ್ಲ ಕರ್ನಾಟಕದಲ್ಲಿ ರಿಟೈರ್ ಆದಮೇಲೆ ಹೋಗಿ ಅಲ್ಲಿ ಆಗಿದ್ದು ಆಂಧ್ರ ಪ್ರದೇಶದಲ್ಲಿ ಎಂಟೈರ್ ಸೌತ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾ ಮಾಡ್ತಾ ಇದ್ದಾರೆ ವಿಶೇಷಗಳು ಯಾವ ರೀತಿ ಹೇಗೆ ಇರುತ್ತೆ ಅನ್ನೋದಕ್ಕೋಸ್ಕರ ಭಾಳ ಅದ್ಭುತ ಇವ್ರ ಹೆಸರು ಹೆಸರು ಇಡೋದ್ರಲ್ಲೂ ಅಷ್ಟೇ ಇವ್ರ ಹೆಸರು ಹೆಂಗೆ ಅಂದರೆ ಮೊದಲೇ ಕೇರಳದಲ್ಲಿ ಇಷ್ಟು ಇಷ್ಟುದ ಹೆಸರು ಕಸ್ತೂರಿ ನಾರಾಯಣ ರಂಗನಾಥ ಶರ್ಮ ಅಂತ ಒಂದು ನಾಮಕರಣ ಮಾಡಿದ್ರು ಈಗ ಇವ್ರ ತಾಯಿಗೆ ಡೌಟ್ ಬಂತು ಈ ಕಸ್ತೂರಿ ನಾರಾಯಣ ರಂಗನಾಥ ಶರ್ಮ ಅಂದರೆ ಯಾವ ರೀತಿ ಕರೆಯೋದು ಹಂಗೆ ತಕ್ಷಣ ಒಂದೊಂದೇ ಕಟ್ ಮಾಡಬೇಕು ಯಾವುದಾದ್ರು ಒಂದು ಪದ ಯಾವುದನ್ನು ಕಟ್ ಮಾಡೋದು ಫೈನಲ್ ಯಾವುದು ಮಾಡೋದು ಶರ್ಮ ಅನ್ನೋದು ಬೇಡ ಯಾಕೆಂದರೆ ಅದು ಜಾತಿ ಸೂಚಕ ಆಗತ್ತೆ ಆದ್ದರಿಂದ ಶರ್ಮ ಅನ್ನೋದಕ್ಕೆ ಕಿತ್ತಬಳೋಣ ಇವ್ರ ತಾಯಿ ಯೋಚನೆ ಮಾಡಿದ್ರು ಓಕೆ ನೆಕ್ಸ್ಟು ರಂಗನಾಥ ಅನ್ನೋದು ಇವರ ಮಾವನ ಹೆಸರು ಅಂದರೆ ಇವರ ತಾತನ ಹೆಸರು ಈ ಮಗು ನಾನು ಕರೆಯುವಾಗ ರಂಗನಾಥ ವಾಡ ಹಿಂಗೆ ಅಂತ ಹಿಂಗೆಲ್ಲ ಕರೆದ್ರೆ ಮಾವನ ಕರೆದಂಗೆ ಆಗತ್ತೆ ಚಚಿ ರಂಗನಾಥ ಬೇಡ ಇನ್ನು ನಾರಾಯಣ ಅನ್ನೋದು ಅಪ್ಪನ ಹೆಸರು ಅಂದರೆ ಗಂಡನ ಹೆಸರು ನಾರಾಯಣ ಅಂತ ಗಂಡನೇ ಕರೆಯೋಕ್ಕಾಗಲ್ವಲ್ಲ ಆದ್ದರಿಂದ ಕಸ್ತೂರಿ ಅಂತ ಇಟ್ಕೊಂಬಿಡೋಣ ಆದರೆ ಹೆಸರಿಗೆ ತಂದೆ ಹೆಸರು ಇರಲಿ ಅಂತ ನಾರಾಯಣ ಅನ್ನೋದರಲ್ಲಿ ಫಸ್ಟ್ ಅಕ್ಷರ ಮಾತ್ರ ಇಟ್ಕೊಂಡು ನಾ ಕಸ್ತೂರಿ ಏನು ಚೆನ್ನಾಗಿದೆ ನೋಡಿ ಕೆಲವರೆಲ್ಲ ಕ್ಯಾಲ್ಕುಲೇಟ್ ಮಾಡೇ ಮಾಡಿರ್ತಾರೆ ಕೆಲವರು ಹಂಗೆ ಮಾಡಿರ್ತಾರೆ ಯಾವ ಥರ ಆ ಥರ ಮಾಡ್ಕೊಂಡಿರ್ತಾರೆ ಸೊ ನಾರಾಯಣ ರಂಗನಾಥ ಶರ್ಮ ಕಸ್ತೂರಿ ರಂಗನಾಥ ಶರ್ಮ ನಾ ಕಸ್ತೂರಿ ಆಗಿ ಈ ಥರ ಇದಾದಮೇಲೆ ಕೇರಳದಲ್ಲಿ ಬೆಳೆದ್ರು ಆ್ಯಚ್ ಆ್ಯಸ್ ವಿಷಲ್ ಹಾಸ್ಯ ಪ್ರಜ್ಞೆ ಇರೋದರಿಂದ ಬ್ರೈಟ್ ಸ್ಟೂಡೆಂಟು ಹಾಸ್ಯ ಪ್ರಜ್ಞೆ ಇರೋರೆಲ್ಲ ಭಾಳ ಬ್ರೈಟ್ ಅಂತ ಕೆಲವರು ಒಂದು ರಿಸರ್ಚ್ ಮಾಡಿದ್ದಾರೆ ಇರ್ಬೋದು ಸೊ ಹಿಂಗೆ ಹೋಗಿ ಎಮ್ ಎ ಬಿ ಎಲ್ ಎಮ್ ಎ ಬಿ ಎಲ್ ಓದಿದ್ರು ಮಾಸ್ಟರ್ ಆಫ್ ಆರ್ ಹಿಸ್ಟ್ರಿನಲ್ಲಿ ಲಾ ಕೂಡ ಓದಿದ್ದಾರೆ ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಹಿಸ್ಟ್ರಿ ಇವ್ರದ್ದು ಸ್ಪೆಷಲ್ ಸಬ್ಜೆಕ್ಟು ಹಿಸ್ಟ್ರಿ ಇಂಗ್ಲೀಷು ಆಮೇಲೆ ಕನ್ನಡ ಬರ್ತಾ ಇರಲಿಲ್ಲ ಇಂಗ್ಲೀಷು ತಮಿಳು ಮಲಯಾಳಮು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಎಲ್ಲದರಲ್ಲೂ ರ್ಯಾಂಕ್ ಸ್ಟೂಡೆಂಟು ಬಿ ಎ ಬಿ ಎಲ್ ಪಾಸ್ ಮಾಡಿದ್ರು ನೆಕ್ಸ್ಟ್ ಏನು ಮಾಡಬೇಕು ಇವ್ರ ಮನೇಲಿ ಆ ಪಾಪ ಅವಾಗ ಅವ್ರ ಟ್ರಾಜಿಡಿ ಕತೆಗಳು ಬೇಡ ಏಕೆಂದರೆ ಟ್ರಾಜಿಡಿ ಕತೆಗಳು ಹೇಳೋಕ್ಕಾಗಲ್ಲ ಇವ್ರ ಮನೆಯಲ್ಲಿ ಇವ್ರ ತಾತ ಸತ್ತೋದ್ರು ಇವ್ರ ತಂದೆ ಸತ್ತೋಗ್ಬಿಟ್ರು ಹೀಗಾಗಿ ಮನೆಯಲ್ಲಿ ಇಬ್ಬಿಬ್ಬರು ವಿಧವೆಗಳು ಒಬ್ಬರು ತಾಯಿ ಇನ್ನೊಬ್ಬರು ಅತ್ತೆ ಅಜ್ಜ ಅತ್ತೆ ಸೊ ಈ ಥರ ಇಟ್ಕೊಂಡು ಕಳಿಸ್ತಾ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ದಿವಸ ಲಾ ಪ್ರಾಕ್ಟೀಸ್ ಮಾಡಿದ್ರು ಲಾ ಪ್ರಾಕ್ಟೀಸ್ ಮಾಡಿದ್ರೆ ಏನೋ ಸಕ್ಸಸ್ ಆಗಲಿಲ್ಲ ಇಲ್ಲ ಇದಲ್ಲ ಅಂತ ಕಾಣತ್ತೆ ನನ್ನ ಪ್ರೊಫೆಷನ್ ಇದು ಬೇಡ ಮತ್ತು ಏನು ಮಾಡೋಣ ಈ ಟೀಚಿಂಗ್ ಪ್ರೊಫೆಷನ್ಗೆ ಹೋಗೋಣ ಅಂತ ಒಂದು ಮೊದಲಿಂದ ಇತ್ತು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೋಣ ಸ್ಕೂಲ್ ಕಾಲೇಜ್ಗೂ ಅಂತ ಅದಕ್ಕೆ ನಾಲ್ಕಸ್ತ್ರೀನೂ ಹೇಳ್ತಾರೆ ನನ್ನ ಮನಸ್ಸು ಹೇಳ್ತಾ ಇತ್ತು ಲಾ ಪ್ರಾಕ್ಟೀಸ್ ಮಾಡಿದಾಗ ನನ್ನ ಮನಸ್ಸು ನನಗೆ ಗೈಡ್ ಮಾಡಿದ್ದೇನು ಅಂದರೆ ಡೋಂಟ್ ಚೀಟ್ ಬಟ್ ಟೀಚ್ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಪರ ಹಾಗಾಗಿ ಕೆಲಸ ಅಲ್ಲೊಂದು ಸ್ವಲ್ಪ ಅಲ್ಲಿ ಇಲ್ಲೆಲ್ಲ ಮಾಡಿದಾಗ ಬಂಧುಗಳ ಕಾಟ ಮನೆಯಲ್ಲಿ ರಿಲೇಟಿವ್ಸ್ ಎಲ್ಲ ಸತ್ತೋಗಿದ್ದು ಇಷ್ಟೆಲ್ಲ ಗಲಾಟೆಗಳಾದಮೇಲೆ ಈ ದೂರ ಎಲ್ಲ ಈ ಊರನ್ನೇ ಬಿಟ್ಟು ತುಂಬ ದೂರ ಎಲ್ಲಾದರೂ ಹೋಗಿ ಸೆಟ್ಲಾಗಿಬಿಡ್ಬೇಕು ನಮ್ಮ ಮಗು ಅಂತ ಅವ್ರ ತಾಯಿ ಹೇಳಿದ್ರಂತೆ ತುಂಬ ದೂರ ಅಂದರೆ ಆ ತ್ರಿಪೋಣಿತ್ತೂರ ಎರ್ನಾಕುಲಂ ಡಿಸ್ಟ್ರಿಕ್ನಲ್ಲಿ ಇವ್ರಿಗೆ ಕೆಲಸ ಸಿಕ್ಕಿದ್ದು ಎಲ್ಲಿ ಗೊತ್ತಾ ನಮ್ಮ ಭಾಗ್ಯ ಕರ್ನಾಟಕದ ಮೈಸೂರು ರಾಜ್ಯದ ಅಲ್ಲಿ ಮೈಸೂರಿನಲ್ಲಿ ಬನುಮಯ್ಯ ಹೈಸ್ಕೂಲ್ನಲ್ಲಿ ಕೆಲಸ ಸಿಕ್ತು ಅದು ಮಾತ್ರ ನಿಜವಾಗ್ಲೂ ಆಶ್ಚರ್ಯ ಎಂಟ ನೋಡಿ ತಾನು ಇಬ್ಬರು ಚಿಕ್ಕ ಮಕ್ಕಳು ಆಮೇಲೆ ಹೆಂಡತಿ ವಿಧವೆ ತಾಯಿ ವಿಧವೆ ಅತ್ತೆ ಇವರು ಇಷ್ಟು ಜನ ಇಟ್ಕೊಂಡು ಮನೆ ಸಾಮಾನುಗಳೆಲ್ಲ ಇಟ್ಕೊಂಡು ಆವಾಗ ಸುಮಾರು ನೂರು ವರ್ಷದ ಹಿಂದೆ ಕೇರಳದಿಂದ ಮೈಸೂರಿಗೆ ಬರಬೇಕಾದ್ರೆ ಅರವತ್ನಾಲ್ಕು ಗಂಟೆ ಪ್ರಯಾಣ ದೋಣಿನಲ್ಲಿ ಟ್ರೈನ್ನಲ್ಲಿ ಗಾಡಿನಲ್ಲಿ ಇದು ಇದು ಮೈಸೂರು ಟಾಂಗ ಅಂತಿದೆಯಲ್ಲ ಇಷ್ಟೊಳಗೆ ಬಂದು ಅಲ್ಲಿ ಸೇರ್ಕೊಂಡು ಇದ್ದಾರೆ ಕನ್ನಡ ಅನ್ನೋಕ್ಕೆ ಸ್ಪೆಲ್ಲಿಂಗ್ ಸರಿಯಾಗಿ ಗೊತ್ತಿಲ್ಲ ಕನ್ನಡದಲ್ಲಿ ಯಾವ ರೀತಿ ಹೌ ಕನ್ನಡ ಸೌಂಡ್ಸ್ ನಮಗಾದರೆ ಅಟ್ಲೀಸ್ಟ್ ಬರ್ದೇ ಇದ್ರು ಬೆಂಗಾಲಿಗೂ ಒರಿಯ ಒಡಿಯಾಗೂ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಬೆಂಗಾಲಿನೋ ಇದು ಒಡಿಯಾನೋ ಅಂತ ಹೇಳ್ಬೋದು ನಾವು ಆದರೆ ಇವ್ರಿಗೆ ಕನ್ನಡ ಯಾವ ರೀತಿ ಸೌಂಡ್ ಮಾಡುತ್ತೆ ಅಂತ ಗೊತ್ತಿಲ್ವಲ್ಲ ಯಾಕೆಂದರೆ ಇಡೀ ಜೀವನ ಎಲ್ಲ ಕೇರಳದಲ್ಲಿ ಕಳೆದಾಗ ಸಂಪರ್ಕನೇ ಇಲ್ಲ ಹೇಗೆ ಸೊ ಇಲ್ಲಿ ಬಂದಿದ್ದಾರೆ ನೋಡಿದ್ರೆ ಆಶ್ಚರ್ಯ ಇಲ್ಲಿ ನೋಡಿದ್ರೆ ಎಲ್ಲರೂ ತಮಾಷೆಯಾಗಿ ಮೊದಲೇ ಮಲಯಾಳಂ ಆ್ಯಕ್ಸೆಂಟು ಮಲಯಾಳಂ ಆ್ಯಕ್ಸೆಂಟ್ ನಮ್ಮ ಫ್ರೆಂಡ್ ಒಬ್ಬ ಸುಮ್ಮನೆ ತಮಾಷೆಗೆ ಹೇಳ್ತೀನಿ ನಿಮಗೆ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ ಮಲಯಾಳಂ ಭಾಳ ಕಷ್ಟ ಸುಲಭ ಅಂತ ಯಾವ್ಯಾವ ಭಾಷೆ ಕಷ್ಟ ಅಂತ ಮಾತಾಡ್ತಾ ಇದ್ವಿ ನಮ್ಮ ಸ್ನೇಹಿತ ಹೇಳ್ದ ಏ ಯಾಕೆ ಹೇಳ್ತೀಯ ಮಲಯಾಳಂ ಈಸ್ ದ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ದಿ ಎಂಟೈರ್ ವರ್ಲ್ಡ್ ಅದೇಂಗೆ ಅಂತ ನಾನು ಕೇಳಿದೆ ಏನು ಕೇಳಿದೆ ನೀನು ಯಾವುದೇ ಭಾಷೆ ಮಾತಾಡ್ಬಿಡು ಮೂಗ್ನಲ್ಲಿ ಮಾತಾಡಿದ್ರೆ ಮಲಯಾಳ ಆಗ್ಬಿಡುತ್ತಂತೆ ಹೆಂಗೆ ಇದೆನ್ನ ಅಂದರೆ ಬೆಣ್ಣೆ ಅಂತ ಹಾಕಿ ಇದು ಬೇಬರ್ ಇದು ಸ್ಪೆಕ್ಟೆಗಲ್ಸ್ ಇದು ಮೊಬೈಲ್ ಹೀಗೆ ಮೂಗಿನಲ್ಲಿ ಹೇಳ್ಬಿಟ್ರೆ ಮಳ್ಯಾಳರು ಇವರು ಈ ಥರ ಇಟ್ಕೊಂಡು ಕನ್ನಡದಲ್ಲಿ ಬಂದು ಮಾ ಮೈಸೂರಿನಲ್ಲಿ ಎಂಥ ಜನಗಳು ಟಿ ಎಸ್ ವೆಂಕಣ್ಣಯ್ಯ ಬಿ ಎಮ್ ಶ್ರೀಕಂಠಯ್ಯ ಕುವೆಂಪು ಕುವೆಂಪು ಚಿಕ್ಕ ಹುಡುಗ ಅವಾಗ ಆ ವಿಷಯ ಬರ್ತೀನಿ ಮುಂದೆ ಸೊ ಈ ಥರ ದೊಡ್ಡ ದೊಡ್ಡವರು ಇರುವಾಗ ಅಲ್ಲೆಲ್ಲ ಕನ್ನಡ ಅಟ್ಮಾಸ್ಫಿಯರು ಇವರು ಬರ್ತಾರೆ ಇಂಗ್ಲೀಷ್ ಎಕ್ಸ್ಪರ್ಟು ಬಟ್ ಇಂಗ್ಲೀಷ್ ಯಾರು ಕೇಳ್ತಾರೆ ಓಕೆ ಹಿಸ್ಟ್ರಿ ಹೆಂಗೆ ಮಾಡೋದಪ್ಪ ಹಿಂಗೆ ಹಾಕ್ಕೊಂಡು ಕಣ ಈ ಭಾಷೆನ ಒಲಿಸ್ಕೋಬೇಕು ಯಾಕೆಂದರೆ ಇಲ್ಲೇ ನಾನು ಸರ್ವೀಸ್ ಹಾಕೋದು ಇಲ್ಲೇ ನಾನು ರಿಟೈರ್ ಆಗೋದ್ರೆ ಮೂವ ಅರವತ್ತು ವರ್ಷ ಐವತ್ತೆಂಟು ವರ್ಷನೋ ಐವತ್ತೈದು ವರ್ಷನೋ ಆದಾಗ ಇಲ್ಲೇ ನಾನು ಸರ್ವಿಸ್ ಹಾಕೋದು ಆದ್ದರಿಂದ ಈ ಭಾಷೆನ ನಾನು ಒಲಿಸ್ಕೋಬೇಕು ಅಂತ ಕಷ್ಟಪಟ್ಟು ಒಲಿಸ್ಕೊಂಡಿದ್ದಾರೆ ಈವಾಗಿನ ನಮ್ಮ ಬೇರೆ ಬೇರೆ ಭಾಷೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬಂದು ಸೆಟ್ಲಾಗಿ ಇಲ್ಲೇ ಹುಟ್ಟಿದಾಗಲಿಂದ ಸಾಯೋವರೆಗೂ ಇದ್ರೂ ಕನ್ನಡ ಭಾಷೆ ಕಲಿಯಲ್ಲ ಅನ್ನೋ ಧೋರಣೆ ಇರೋರು ಇದ್ದಾರಲ್ಲ ಅವರಿಗೆ ಇವು ಎಕ್ಸಾಂಪಲ್ ಈ ಭಾಷೆನ ಒಲಿಸ್ಕೊಂಡು ಈ ಭಾಷೆನ ಬೆಳೆಸಿದ್ರು ಹೇಗೆ ಒಲಿಸ್ಕೊಂಡ್ರು ಹೇಗೆ ಬಳಸಿದ್ರು ಇವರ ಕಾಂಟ್ರಿಬ್ಯೂಷನ್ ಏನು ಕನ್ನಡ ಲಿಟ್ರೇಚರ್ಗೆ ಇದನ್ನೆಲ್ಲ ಮುಂದಿನ ಕಂತಿನಲ್ಲಿ ನೋಡೋಣ ಅಲ್ಲಿವರೆಗೂ ನಿಮ್ಗೆಲ್ರಿಗೂ ನಮಸ್ಕಾರ ನಾನು ಪಿ ಶೇಷಾದ್ರಿ ಚಲನಚಿತ್ರ ನಿರ್ದೇಶಕ ಟೋಟಲ್ ಕನ್ನಡ ಡಾಟ್ ಕಾಮ್ ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ ಟೋಟಲ್ ಕನ್ನಡ ಅಂತ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮೂಲಕ ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗೆ ಸಂಬಂಧಪಟ್ಟಂಥ ಸಂಗೀತಕ್ಕೆ ಸಂಬಂಧಪಟ್ಟಂಥ ಭಾಷೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಕೂಡ ಎನೇಬಲ್ ಬೆಲ್